ಕಾಣ್ತಾ ಇದೆ. ಆದ್ರೆ ಮಂಗಳೂರಿನ ಬಗ್ಗೆ ಸರ್ಕಾರಕ್ಕೆ ಯಾವ ರೀತಿಯ ಕಾಳಜಿ ಇದೆ, ಅದೇ ರೀತಿಯಲ್ಲಿ ಮಂಗಳೂರನ್ನ ಪ್ರತಿನಿಧಿಸತಕ್ಕಂತಹ ಜನಪ್ರತಿನಿಧಿಗಳು ಕರ್ನಾಟಕದ ವಿಧಾನಸಭೆಯಲ್ಲಿ ಮಂಗಳೂರಿನ ಜನರ ಪರವಾಗಿ ಯಾವ ರೀತಿಯ ಧ್ವನಿಯನ್ನ ಎದುತ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ಬೆಂಗಳೂರಿನಲ್ಲಿ 125 ಕಡೆಗಳಲ್ಲಿ ಜಾರಿಯಾಗ್ತಾ ಇದ್ರೆ ಮಂಗಳೂರಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಮಾಡಬೇಕಾಗ್ತದೆ. ನಾವು ಈ ಹಲವಾರು ಇಲ್ಲಿನ ಶಾಸಕರುಗಳಿಗೆ ಅನೇಕ ತಾಲೂಕು ಪ್ರದೇಶಗಳಲ್ಲಿ ಈ ಸೋಕ್ಕಲ್ಲಿ ಇರ್ಬೋದು, ಉಳ್ನಾಡದಲ್ಲಿ ಇರ್ಬೋದು, ನಗರದ ಅನೇಕ ಕಡೆಗಳಲ್ಲಿ ನಾವು ಈ ತರದ ಜನಪರ ಕ್ಯಾಂಟೀನ್ಗಳನ್ನು ಆರಂಭ ಮಾಡಿ ಅನ್ನುವಂತಹ ಒತ್ತಾಯವನ್ನು ಮಾಡಿ ಎಲ್ಲ ಶಾಸಕರುಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೆವು. ಆದರೆ ಇಂದಿರಾ ಕ್ಯಾಂಟೀನ್ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಮೌನವಾಗಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಯಾವುದೇ ರೀತಿಯ ಮಾತನ್ನು ಎತ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಶಾಸಕರು ಯಾತಕ್ಕಾಗಿ ಮಂಗಳೂರಿನ ಜನರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನೀವು ಹೋಟೆಲ್ ಮಾಲಕರ ಹಿತಾಸಕ್ತಿಯನ್ನು ಕಾಪಾಡ್ತೀರಾ ಅಥವಾ ನಿಮಗೆ ಮತವನ್ನು ನೀಡಿದಂತ ಸಾಮಾನ್ಯ ಬಡ ಕಾರ್ಮಿಕರ ಪರವಾಗಿ ನೀವು ಅವರ ಹಿತಾಸಕ್ತಿಯನ್ನು ಕಾಪಾಡ್ತೀರಾ ಅನ್ನುವಂಥದ್ದನ್ನ ನೀವು ಸಾರ್ವಜನಿಕರ ಮುಂದೆ ಸಾಬೀತು ಮಾಡಬೇಕಾಗ್ತದೆ. ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನುವಂಥದ್ದು ಇವತ್ತು ಬೆಂಗಳೂರಿಗೆ ಸೀಮಿತ ಆದ್ರೆ ಮಂಗಳೂರಿನಲ್ಲಿರ್ತಕ್ಕಂಥವರ ಪರಿಸ್ಥಿತಿ ಏನು? ಇವತ್ತು ಅನೇಕ ಸಣ್ಣ ಸಣ್ಣ ಮಳಿಗೆಗಳಲ್ಲಿ ಕೆಲಸ ಮಾಡುವಂತಹ ನೌಕರರನ್ನ ಇವತ್ತು ಆಹಾರ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ರೆ ಒಂದು ಸಮೀಕ್ಷೆಯನ್ನು ನೀವು ಮಾಡಬೇಕು. ಸಣ್ಣ ಸಣ್ಣ ಬುತ್ತಿಗಳಲ್ಲಿ ತರುವಂತಹ ಆಹಾರವನ್ನ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟು ಬಂದು ರಾತ್ರಿ 9 ಗಂಟೆ ತನಕ ತನ್ನ ಟಿಫಿನ್ ನಲ್ಲಿ ಸಿಗುವಂತಹ ಆಹಾರವನ್ನು ತಿಂದು ಬದುಕಿ ತಮ್ಮ ಜೀವನ ನಿರ್ವಹಣೆ ಮಾಡಬೇಕಾದಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಇವತ್ತು ಮಂಗಳೂರು ನೌಕರರಿದ್ದಾರೆ. ಅನೇಕ ಕಡೆ ಇವತ್ತು ಅನೇಕ ಕಾರ್ಮಿಕರ ನೌಕರರು ಇವತ್ತು ಅಪೌಷ್ಟಿಕತೆಯಿಂದ ಬರುತ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಈ ಇಂದಿರಾ ಕ್ಯಾಂಟೀನ್ ಅನ್ನು ಆರಂಭ ಮಾಡಬೇಕನ್ನುವಂಥದ್ದು ನಮ್ಮ ಒತ್ತಾಯ. ಇವತ್ತು ಅಂಗಡಿಗಳಲ್ಲಿ, ಜೆರಾಕ್ಸ್ ಅಂಗಡಿಗಳಲ್ಲಿ, ಸ್ಟೇಷನರಿ ಅಂಗಡಿಗಳಲ್ಲಿ ಸಾಮಾನ್ಯ ದುಡಿಯತಕ್ಕಂತಹ ನೌಕರರಿಗೆ ಸಿಗುವಂತಹ 3,000-4,000 ಸಂಬಳದಲ್ಲಿ ಇವತ್ತು ಬೆಳಿಗ್ಗೆ 1 ಹೊತ್ತು ಚಹಾ, ಮಧ್ಯಾಹ್ನ ಊಟ, ಸಾಯಂಕಾಲ ಚಹಾ ಕುಡಿದ್ರೆ ಮತ್ತೆ ಅವರು 4,000 ಸೇರಿಸಿ 2,000 ಮನೆಯನ್ನು ತರಬೇಕಾದಂತಹ ಒಂದು ಸ್ಥಿತಿ ಮಂಗಳೂರಿನಲ್ಲಿದೆ. ಈ ಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಡಿಬಿಎಫ್ಐ ಹೋರಾಟವನ್ನು ಮಂಗಳೂರಿನಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿನ ಜನಪ್ರತಿನಿಧಿಗಳಿಗೆ ಇದು ಅರ್ಥ ಆಗದಿದ್ರೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ ಇದು ಈ ಜನರ ಕ್ರೋಧದ ಬಗ್ಗೆ ಅವರು ತಿಳ್ಕೊಳ್ಳದಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂತಹ ಜನಪ್ರತಿನಿಧಿಗಳು ನಮಗೆ ಬೇಕಾಗಿರುವಂತಹ ಮಾತನ್ನ ಪ್ರಶ್ನೆಯನ್ನು ಇಲ್ಲಿನ ನಾಗರಿಕರು ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗುವಂತಹ ಮಕ್ಕಳು ಮಧ್ಯಾಹ್ನದ ಊಟವನ್ನ ತರಿಸಿ ಇವತ್ತು ಕಾಲೇಜುಗಳಿಗೆ ಶಿಕ್ಷಣವನ್ನು ಪಡೆಯತಕ್ಕಂತಹ ಒಂದು ಸ್ಥಿತಿಯಲ್ಲಿದ್ದಾರೆ. ಇವತ್ತು ಇನ್ನೊಂದು ಕಡೆಯಲ್ಲಿ ಇಲ್ಲಿ ನಮ್ಮ ಬಂದೋಬಸ್ತಿಗಿರ್ತಕ್ಕಂತಹ ಪೊಲೀಸರು ನನ್ನ ಕಣ್ಣಾರೆ ಕಂಡಂತಹ ಒಂದು ದೃಶ್ಯವನ್ನು ನನಗೆ ಆ ಪೊಲೀಸರು ಹೇಳಿದಂತಹ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. 1 ವರ್ಷದಿಂದ ಮಂಗಳೂರಿನಲ್ಲಿ ದೊಡ್ಡ ಒಂದು ಸಮಾವೇಶ ನಡೀತಾ ಇತ್ತು. ಪೊಲೀಸ್ ಬಂದೋಬಸ್ತಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸರನ್ನು ತರಿಸಿದ್ರು. ಒಬ್ಬ ಪೊಲೀಸ್ ನಮ್ಮ ಪಾಂಡೇಶ್ವರ ಒಂದು ಸೂಪರ್ ಬಜಾರ್ಗೆ ಹೋಗಿ ಸ್ವಲ್ಪ ಅವಲಕ್ಕಿ ಇದ್ರೆ ಕೊಡಿ ಅಂತ ಕೇಳ್ತಾನೆ. ಯಾಕಾಗಿ ಕೇಳ್ತಾನಂತಲೂ ಹೋಟೆಲ್ಗಳು ಬೆಳೆದಿತ್ತು, ಆದ್ರೆ ಅಲ್ಲಿ ಸಿಗುವಂತಹ ಹೋಟೆಲ್ನ ದರಗಳು ನಾನು ದುಡಿತಕ್ಕಂತಹ ಸಂಬಳಕ್ಕೆ ಅದು ಹೋಲಿಕೆ ಆಗುವುದಿಲ್ಲ, ಅಲ್ಲಿ ಸಿಗುವಂತಹ ಆಹಾರವನ್ನು ನಾನು ತಿಂದ್ರೆ ನನ್ನ ಹೆಂಡತಿ ಮಕ್ಕಳನ್ನು ಉಪವಾಸಕ್ಕೆ ಮಾಡಬೇಕಾಗಿ. ಪೊಲೀಸ್ನವರು ಆ ತರದ ಮಾತನ್ನು ಹೇಳಿದಾದ್ರೆ ಸಾಮಾನ್ಯವಾಗಿ ದುಡಿತಕ್ಕಂಥ ಅಂಗಡಿ ಮಳಿಗೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರ ಪರಿಸ್ಥಿತಿ ಹೇಗೆ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ ನಾಚಿಕೆ ಆಗಬೇಕು ನಮ್ಮ ಜನಪ್ರತಿನಿಧಿಗಳಿಗೆ. ಈ ಇಂತಹ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಲಿಕ್ಕೆ ಡಿವೈಎಫ್ಐ ಇವತ್ತು ಅನುಕು ಕ್ಯಾಂಟೀನ್ ಮಾಡ್ತಾ ಇರುವಂತಹದ್ದು ಇಲ್ಲಿನ ಜನಪ್ರತಿನಿಧಿಗಳ ಮುಖಕ್ಕೆ ಮಂಗಳಾರತಿ ಮಾಡುವಂತಹದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಂಗಳೂರಿನಲ್ಲಿ ಆಹಾರ ಒಂದು ಸಮಿತಿ ಇದೆ, ಅಲ್ಲಿ ಜನ ನಿಯಂತ್ರಣ ಮಾಡಲಿಕ್ಕೆ ಸಮಿತಿ ಇದೆ. ಒಂದು ಕಡೆಯಲ್ಲಿ ಸಸ್ಯಾಹಾರಿ ಹೋಟೆಲ್ಗಳಲ್ಲಿ ಒಂದೇ ದರ್ಜೆ ಹೋಟೆಲ್ಗಳು, ಸ್ಟೇಟ್ ಬ್ಯಾಂಕ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಸಮಾನ ದರ್ಜೆ ಹೋಟೆಲ್ಗಳಲ್ಲಿ ಅಸಮಾನ ದರಗಳು ಯಾತಕ್ಕಾಗಿ, ತಿಂಡಿ ದೋಸೆಗಳ ಗುಣಮಟ್ಟ ಯಾವ ರೀತಿಯಲ್ಲಿದೆ, ಅದರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಯಾವ ರೀತಿಯಲ್ಲಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ನಮ್ಮವರಿಗೆ ಪುರುಸತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಮಾಂಸಾಹಾರ ಹೋಟೆಲ್ಗಳು ಒಂದು ಬಂಗುಡಿಗೆ ಒಂದು ಹೋಟೆಲ್ನಲ್ಲಿ 20 ರೂಪಾಯಿ ಸಿಗುವಾದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳು ಅದೇ ಬಂಗುಡಿಯನ್ನು ಖರೀದಿ ಮಾಡಿ 100-150 ರೂಪಾಯಿಗೆ ಮಾರಾಟ ಮಾಡುವಂತವರಿದ್ದಾರೆ. ಚಿಕನ್ ದರಗಳು 21 ದರಗಳು ಇರ್ತದೆ, ಆದರೆ ಹೋಟೆಲ್ನಲ್ಲಿ ಒಂದೇ ದರಗಳು, ಅದು ಯಾವತ್ತು ನೋಡಿದ್ರೆ ಅದೇ ದರಗಳು ನಮಗೆ ಕೊಡ್ತಾರೆ. ಹಿಂದು ದಿನಸುಗಳ ಬೆಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅವರಿಗೆ ಪುರುಸತ್ತಿಲ್ಲ. ಈ ರೀತಿಯ ಒಂದು ನಾಚಿಕೆಯಿಂದ ಈ ಸೇವೆಯನ್ನು ಮಾಡತಕ್ಕಂಥ ಜನಪ್ರತಿನಿಧಿಗಳು ಇಂದಿರಾ ಕ್ಯಾಂಟೀನ್ ಮೂಲಕ ನಾವು ಅವರ ಮುಖಕ್ಕೆ ಮಂಗಳಾರತಿಯನ್ನು ಇಡ್ತಾ ಇದ್ದೇವೆ. ಇವತ್ತು
ಮುಂದಿನ ಚುನಾವಣೆಯಲ್ಲಿ ಇಂದಿರಾಗಾಂಧಿ ಅಂತ ಮಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಆ ಅದರ ಲಾಭವನ್ನು ಗಿಟ್ಟಿಸಲಿಕ್ಕೆ ಸುಮಾರು ಜನ ಮಂಗಳೂರಿನಲ್ಲಿದ್ದಾರೆ. ಮಂಗಳೂರು ಒಂದು ಅನ್ನುವಂತಹ ಸೇವಾ ಕೇಂದ್ರ ಮಂಗಳೂರಿನಲ್ಲಿ ಹೆಚ್ಚು ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳು ಸಾಧ್ಯ ಆಗಿದೆ. ಮೆರವಣಿಗೆಯ 3-4 ಮಂಗಳೂರು ಒಂದು ಸೇವಾ ಕೇಂದ್ರವನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಮಂಗಳೂರು ತಾಲೂಕಿನಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿವೆ. ಯಾತಕ್ಕಾಗಿ ಇದು ಕೂಡ ನಮಗೆ ಆ ತಂತ್ರಜ್ಞಾನದ ಮೂಲಕ ನಮಗೆ ಬದಲಾವಣೆಗೆ ಆಡಳಿತದ ಬದಲಾವಣೆಗೆ ಸಾಧ್ಯ ಆಗಲಿಲ್ಲ. ನಮ್ಮ ಜನಪ್ರತಿನಿಧಿಗಳ ಈ ರೀತಿಯ ಒಂದು ಜನರ್ಪರವಾದಂತಹ ಹಿತಾಸಕ್ತಿಯನ್ನು ಬದಿಗಿಟ್ಟು ಇವತ್ತು ಉಳ್ಳವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕಾಗಿ ಈ ರೀತಿ ನಾವು ಮಂಗಳೂರಿಂದ ಬರ್ತಾ ಇದ್ದೇವೆ. ಮಂಗಳೂರಿಗೆ ಒಂದ್ಸಲ 100 ಕೋಟಿ ರೂಪಾಯಿ ಮುಖ್ಯಮಂತ್ರಿಗೆ ಅನುದಾನ ಬರ್ತದೆ. ಕೇವಲ ಸಿಮೆಂಟ್ ರಸ್ತೆಗಳನ್ನು ಮಾಡಿ ಆ ರಸ್ತೆಗಳ ಆ ಪಕ್ಕದಲ್ಲಿ ಒಂದು ಬ್ಯಾನರ್ಗಳನ್ನು ಸಿಕ್ಕಿದ್ದಕ್ಕಾಗಿ ಈ ಜನಪತ್ರಿಕೆಗಳನ್ನು ನಾವು ಆಯ್ಕೆ ಮಾಡಿದಂತ ರಸ್ತೆಯಲ್ಲಿ ಮಾಡಲಿಕ್ಕೆ ಮಾಡಬೇಕಾಗ್ತದೆ. ಬಂಧುಗಳೇ, ಈ ರೀತಿಯ ಜನಪರ ಕ್ಯಾಂಟ್ರಿ ಮಾಡಿ ಡಿವೈಎಫ್ಐ ಇಲ್ಲಿನ ಜನಸಾಮಾನ್ಯರ ಆ ಹೃದಯವನ್ನು ಅರಿತುಕೊಂಡಿದೆ. ಇಲ್ಲಿನ ಜನಸಾಮಾನ್ಯರ ಕಷ್ಟವನ್ನ ಸಂಕಷ್ಟವನ್ನ ಅರಿತುಕೊಂಡು ಮಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಬರಬೇಕೆನ್ನುವಂತ ಒಂದು ನಿಟ್ಟಿನಲ್ಲಿ ಡಿವೈಎಫ್ಐ ಹೋರಾಟ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ 20 ಜನ ಇಲಾಖೆ ಅನ್ನುವಂಥದ್ದು ಜೀವಂತವಾಗಿದ್ದರೆ ಮಂಗಳೂರಿನಲ್ಲಿ ಆರಂಭ ಆಗಿರ್ತಕ್ಕಂಥ ಈ ಜನಪರ ಕ್ಯಾಂಟೀನ್ಗಳು ಮಂಗಳೂರಿಗೆ ಬರಬೇಕೆನ್ನುವಂಥದ್ದು ಗುಪ್ತಚರ ಇಲಾಖೆ ಸಕ್ರಿಯವಾಗಿದ್ರೆ ತಕ್ಷಣ ಮಂಗಳೂರಿನಲ್ಲಿ ನೀವು ಆರಂಭ ಮಾಡಲಿಕ್ಕೆ ಮುಂದಾಗಬೇಕು. ಮುಂದಿನ ವಿಧಾನಸಭಾ ಅಧಿವೇಶನಕ್ಕೆ ಮುಂದಕ್ಕೆ ಮುಂಚಿತವಾಗಿ ಮಂಗಳೂರಿನಲ್ಲಿಯೂ ಕೂಡ ಜನಪರ ಇಂದಿರಾ ಕ್ಯಾಂಟೀನ್ ಜಾರಿ ಮಾಡಲಿಕ್ಕೆ ಮುಂದಾಗಬೇಕು. ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಜನಪ್ರತಿನಿಧಿಗಳು, ಜಿಲ್ಲೆಯ ಶಾಸಕರು ವಿಧಾನಸಭೆಯಲ್ಲಿ ಇಂದಿರಾ ಕ್ಯಾಂಟೀನ್ ಮಂಗಳೂರಿನಲ್ಲಿ ಜಾರಿಗೆ ಒತ್ತಾಯ ಮಾಡಿ ಅಲ್ಲಿ ದನಿಯನ್ನು ಒಪ್ಪಿಸುತ್ತಿದ್ದರೆ ಆ ತಮ್ಮ ಶಾಸಕರ ಮನೆಯ ಮುಂದೆ ಇಂದಿರಾ ಕ್ಯಾಂಟೀನ್ಗೆ ಒತ್ತಾಯಿಸಿ ಡಿವೈಎಫ್ಐ ಈ ರೀತಿ ಅನತಿ ಕ್ಯಾಂಟೀನ್ಗಳನ್ನ ನಮ್ಮ ಶಾಸಕರ ಮನೆಯ ಮುಂದೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈ ರೀತಿ ಇಂದಿರಾ ಕ್ಯಾಂಟೀನ್ ಆರಂಭ ಮಾಡಿ ಜಿಲ್ಲೆಯ ಜನರನ್ನ ರಕ್ಷಣೆ ಮಾಡಿ ನಾವು ಹೇಳ್ತಾ ಇರುವಂತದ್ದು ಕಾರ್ಮಿಕ ಅಧಿಕವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಈ ರೀತಿ ಜನಪರ ಕ್ಯಾಂಟೀನ್ಗಳನ್ನು ಮಾಡಿ ಜನರನ್ನ ಸಂಕಷ್ಟದ ಪಾರು ಮಾಡಿ ಅನ್ನುವಂತ ಒತ್ತಾಯವನ್ನು ಮಾಡ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮ ಎಲ್ಲರೂ ಕೂಡ ಬಂದಿದ್ದೆ ನನ್ನ ಮಾತನ್ನು ಮುಗಿಸಲು ಇಂಕುಲಾಸ್ ಡಿವೈಎಫ್ಐ.